ಮನೆಯಲ್ಲಿ ಪ್ರತಿದಿನ ವಿನಯ್ ಗೌಡ ಅವರು ಒಬ್ಬರ ಜೊತೆ ವಾದ ಮಾಡುತ್ತಾರೆ, ದನಿ ಎತ್ತುತ್ತಿರುತ್ತಾರೆ, ರೂಲ್ಸ್ ಮುರಿದಿರುತ್ತಾರೆ ಎನ್ನುವಂತಾಗಿದೆ. ಈಗಾಗಲೇ ಬೀಪ್ ಶಬ್ದ ಹಾಕಿಸಿಕೊಳ್ಳುವಂತಹ ಪದ ಪ್ರಯೋಗ ಮಾಡಿದ್ದ ವಿನಯ್ ಈಗ ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ವಿನಯ್ ಗೌಡ ಅವರು ಕಾರ್ತಿಕ್ ಮಹೇಶ್ ಅವರ ಬಳಿ ಜಗಳ ಆಡುವಾಗ ಅಡುಗೆ ಮನೆಯಲ್ಲಿ ನಿಂತು ಈಗೆಲ್ಲ ಮಾತನಾಡಬೇಡ, ಮ್ಯಾನ್ ಟು ಮ್ಯಾನ್ ಮಾತನಾಡು ಅಂತ ಹೇಳಿದರು. ಆಗ ಕಾರ್ತಿಕ್ ಸಿಟ್ಟಾಗಿ ಏನು ಅಡುಗೆ ಮನೆ ಅಂತ ಹೇಳೋದು, ಸರಿಯಾಗಿ ಮಾತನಾಡು ಅಂತ ಹೇಳಿದರು. ಸಂಗೀತ ಶೃಂಗೇರಿ ಮಾತನ್ನ ಕಾರ್ತಿಕ್ ಕೇಳ್ತಾರೆ ಅನ್ನೋದು ವಿನಯ್ ದೂರು. ಹಾಗಾಗಿ ಬಳೆ ಸೌಂಡು ಕೇಳಿಸಿಕೊಂಡ ಕೂಡಲೇ ಹೋಗಿ ಬಿಡ್ತಾನೆ ಅಂತ ವಿನಯ್ ಅವರು ಕಾರ್ತಿಕ್ಗೆ ಹೇಳಿದ್ದಾರೆ. ಇನ್ನು ಕಾರ್ತಿಕ್ ನನ್ನ ಯಾರು ಬೇಕಾದರೂ ಮ್ಯಾನಿಪುಲೇಟ್ ಮಾಡಬಹುದು, ಆದರೆ ಸಂಗೀತಳನ್ನ ಮ್ಯಾನಿಪುಲೇಟ್ ಮಾಡೋಕೆ ಹೋದರೆ ಅವಳೇ ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಕಳಿಸ್ತಾಳೆ ಅಂತ ಕೂಡ ವಿನಯ್ ಹೇಳಿಕೆ ನೀಡಿದರು. ನನ್ನ ಹೆಂಡತಿಗೆ ಹೇಳಿ ಕಾರ್ತಿಕ್ಗೆ ಬಳೆ ಕೊಡಿಸಬೇಕು ಅಂತ ವಿನಯ್ ಗೌಡ ಅವರು ಇಶಾನಿ ಮೈಕಲ್ ಮುಂದೆ ಹೇಳಿದರು. ಸಂಗೀತಾ, ತನಿಷಾ ಕುಪ್ಪಂಡ, ನಮ್ರತಾ ಗೌಡ ಜೊತೆ ಕಾರ್ತಿಕ್ ಆತ್ಮೀಯತೆಯಿಂದ ಇದ್ದಾರೆ. ಸಂಗೀತ ಜೊತೆ ಕಾರ್ತಿಕ್ ಸಮಯ ಕಳೆಯುತ್ತಿರುವುದರಿಂದ ವಿನಯ್ ಗೌಡ ಅವರು ಪದೇ ಪದೇ ಬಳೆ ಎನ್ನುವ ಶಬ್ದವನ್ನ ಬಳಸುತ್ತಿದ್ದಾರೆ. ಇದರ ಬಗ್ಗೆ ವಿನಯ್ ಅವರೇ ಉತ್ತರ ಕೊಡಬೇಕಿದೆ. ಕಾರ್ತಿಕ್ ಅವರಿಗೆ ವಿನಯ್ ಗೌಡ ಅವರು ಬಳೆಗಳ ರಾಜ ಅಂತ ಹೆಸರು ಇಟ್ಟಿದ್ದಾರೆ. ಬಳೆ ಪ್ರಯೋಗದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ವಿನಯ್ ಗೌಡ ಅವರು ಪುರುಷ ಪ್ರಾಬಲ್ಯ ಸಾಧಿಸುವಂತಹ ಮಾತುಗಳನ್ನ ಆಡುತ್ತಿದ್ದಾರೆ. ಇದು ಸರಿ ಅಲ್ಲವೇ ಅಲ್ಲ. ಹುಡುಗಿಯರನ್ನ ಯಾಕೆ ಅಬಲೆ ಅಂತ ಅಂದುಕೊಳ್ಳೋದು ಎಂದು ನೆಟ್ಟಿಗರು ಪ್ರಶ್ನೆ ಮಾಡುತ್ತಿದ್ದಾರೆ. ಒಂದು ಸಲ ಅಂತ ಅಲ್ಲ, ಪದೇ ಪದೇ ಅವರು ಈ ತಪ್ಪನ್ನ ಮಾಡುತ್ತಿದ್ದಾರೆ. ಮೊದಲ ಬಾರಿಗೆ ಕಾರ್ತಿಕ್ ಅವರು ವಿನಯ್ನ ಮ್ಯಾನ್ ಟು ಮ್ಯಾನ್ ಮಾತನ್ನ ವಿರೋಧಿಸಿದ್ದರು. ಆಗಲೇ ವಿನಯ್ಗೆ ತಾನು ಮಾಡುತ್ತಿರುವುದು ತಪ್ಪು ಅಂತ ಸಣ್ಣಗೆ ಅರ್ಥ ಆದಂತಿತ್ತು. ಆದರೂ ವಿನಯ್ ಮಾತಿನ ಬರದಲ್ಲಿ ಹೀಗೆಲ್ಲ ಮಾತನಾಡುವುದು ಯಾಕೆ? ಈ ಬಗ್ಗೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡುತ್ತಾರಾ, ವಿನಯ್ಗೆ ಬುದ್ಧಿ ಹೇಳುತ್ತಾರಾ ಅಂತ ಕಾದು ನೋಡಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.